हाय फ्रेंड्स एल्लरिगू नमस्कार वेलकम टू संतृप्ति किचन नानिवत्तु ओंदु आरोग्यकरवागिरुवंतह हागे अष्टे ईजी आगि माडुवंतह ओंदु रेसिपी जोते बंदिदिनि इदु हसी मूलंगी गोज्जु ಮೂಲಂಗಿಯಿಂದ ಮಾಡುವಂತಹ ರೆಸಿಪಿ ಯಾರಿಗೆಲ್ಲ ಮೂಲಂಗಿ ಇಷ್ಟ ಆಗೋದಿಲ್ಲ ನೋಡಿ ಅಂತವರು ಸಹ ಇದನ್ನ ಇಷ್ಟಪಟ್ಟು ತಿಂತಾರೆ ಹಾಗೆ ಮಾಡೋದು ಸಹ ತುಂಬಾ ಸುಲಭ ಬನ್ನಿ ಈ ರೆಸಿಪಿಯನ್ನ ನಾನು ಯಾವ ರೀತಿ ಮಾಡಿದಿನಿ ಅಂತ ನೋಡ್ಕೊಂಡು ಬರೋಣ ನೋಡಿ ಹಸಿ ಮೂಲಂಗಿ ಗೊಜ್ಜು ತಯಾರಾಗಿದೆ ಇದನ್ನ ನಾನು ಯಾವ ರೀತಿ ಮಾಡಿದಿನಿ ಅಂತ ನೋಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಗೆ ಹೊಸಬರಾಗಿದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಗ ನಾನು ಹೊಸ ವಿಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಇದನ್ನ ಹೇಗೆ ಮಾಡಿದಿನಿ ಅಂತ ನೋಡೋಣ ಇಲ್ಲಿ ನಾನು ಒಂದು ಮೂರು ಮೂಲಂಗಿಯನ್ನು ತಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದರ ಮೇಲ್ಗಡೆ ಸಿಪ್ಪೆಯನ್ನು ನಾನು ಈ ರೀತಿ ಪೀಲ್ ಮಾಡ್ಕೊತಾ ಇದ್ದೀನಿ ಸಿಪ್ಪೆ ಇದ್ದರೆ ತೊಂದರೆ ಇಲ್ಲ ಅಂತನೋರು ಈ ಸ್ಟೆಪ್ನ ಸ್ಕಿಪ್ ಮಾಡ್ಬೋದು ಆದರೆ ಸಿಪ್ಪೆ ಇದ್ದರೆ ಸ್ವಲ್ಪ ಘಾಟ್ ಅಂತ ಅನಿಸುತ್ತೆ ಹಾಗಾಗಿ ನಾನು ಇದನ್ನು ಪೀಲ್ ಮಾಡ್ಕೊಳ್ತಾ ಇದ್ದೀನಿ ಈಗ ತಗೊಂಡಿರುವಂತಹ ಮೂರು ಮೂಲಂಗಿಯ ಸಿಪ್ಪೆಗಳನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಸಿಪ್ಪೆಯನ್ನು ತೆಗೆದ ಮೇಲೆ ನಾವು ಇದನ್ನು ಸಣ್ಣಗೆ ತುರ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ಈ ರೀತಿ ನಾನು ತುರಿದಿಟ್ಕೊಳ್ತಾ ಇದ್ದೀನಿ ಇದು ಬೇಯಿಸುವಂಥ ಅಗತ್ಯ ಇಲ್ಲ ಹೆಸರೇ ಹೇಳಿದಾಗೆ ಇದು ಹಸಿ ಮೂಲಂಗಿ ಗೊಜ್ಜು ಕುಕ್ ಮಾಡುವಂಥ ಅಗತ್ಯ ಇಲ್ಲ ನೋಡಿ ಈ ರೀತಿ ನಾನು ಎಲ್ಲ ಮೂಲಂಗಿಯನ್ನು ತುರಿದು ಇಟ್ಕೊಂಡಿದ್ದೀನಿ ಇದನ್ನು ಒಂದು ಕಂಟೈನರ್ಗೆ ಹಾಕಿ ನಾನು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ನಾನು ಇಲ್ಲಿ ಕಲಸಿ ಇಡ್ತಾ ಇದ್ದೀನಿ ಈ ಕಲಸಿ ಇಡೋದ್ರಿಂದ ಮೂಲಂಗಿಯ ತುರಿ ನೀರನ್ನು ಒಡೆಯುತ್ತೆ ಅಂದರೆ ನೀರನ್ನ ಬಿಟ್ಕೊಳ್ಳುತ್ತೆ ನೀರನ್ನ ಬಿಟ್ಕೊಂಡ ಮೇಲೆ ಇದನ್ನು ಹಿಂಡಿ ತೆಕ್ಕೊಳ್ಬೇಕಾಗತ್ತೆ ಹಾಗಾಗಿ ನಾನು ಕಲಸಿ ಒಂದು 10 ನಿಮಿಷ ಹಾಗೆ ಬಿಡ್ತೀನಿ ಅಷ್ಟೊಳಗೆ ನಾವು ಇದಕ್ಕೆ ರುಬ್ಬೋದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು 3 ಚಮಚದಷ್ಟು ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಅಂದರೆ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು 3-4 ಬೆಳ್ಳುಳ್ಳಿ ಎಸಳು 2 ಚಮಚದಷ್ಟು ಹುರಿಗಡಲೆ 3 ಹಸಿಮೆಣಸು ಹಾಗೆ ಒಂದು ಚೂರೇ ಚೂರು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹುಳಿಗೆ ತೊಗೊಂಡಿದ್ದೀನಿ ಈಗ ತೊಗೊಂಡಿರೋಂತಹ ಎಲ್ಲ ಐಟಮನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ನೀವು ಖಾರವನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಮೂಲಂಗಿಯಲ್ಲೇ ಒಂದು ಘಾಟಿನ ಪರಿಮಳ ಇರೋದ್ರಿಂದ ತುಂಬ ಖಾರ ತಿನ್ನೋದಕ್ಕಾಗೋದಿಲ್ಲ ಇದನ್ನು ನೋಡಿ ಈಗ ಇದು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಈಗ ನಾನು ತುರಿದಿರೋಂತಹ ತುರಿಯನ್ನು ಹಿಂಡಿ ಇದರಲ್ಲಿರುವಂತಹ ನೀರಿನ ಅಂಶವನ್ನು ತೆಕ್ಕೊಳ್ತಾ ಇದ್ದೀನಿ ನಮಗೆ ಘಾಟ್ ಅಂತ ಅನಿಸಿದ್ರೆ ತೊಂದರೆ ಇಲ್ಲ ಇದು ಆ್ಯಕ್ಚುಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ತಿಂದರೆ ತೊಂದರೆ ಇಲ್ಲ ಹಾಗೆ ತಿಂತೀವಿ ಅಂದರೆ ನೀವು ಈ ಸ್ಟೆಪ್ಪನ್ನು ಖಂಡಿತ ಸ್ಕಿಪ್ ಮಾಡಿ ಮಕ್ಕಳು ಸ್ವಲ್ಪ ತಿನ್ನೋದು ಕಷ್ಟ ಆಗುತ್ತೆ ಸ್ವಲ್ಪ ಖಾರ ಖಾರ ಘಾಟು ಅಂತ ಅನಿಸುತ್ತೆ ಹಾಗಾಗಿ ನಾನು ಹಿಂಡಿ ನೋಡಿ ಈ ರೀತಿ ಡ್ರೈ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಸರ್ ಜಾರ್ಗೆ ಹಾಕಿರುವಂತಹ ಮಸಾಲೆಯನ್ನೆಲ್ಲ ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು ಈಗ ಹಿಂಡಿಟ್ಕೊಂಡಿರುವಂತಹ ಮೂಲಂಗಿ ತುರಿಗೆ ನಾನು ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಬೇಕಾದರೆ ನೀವು ನೀರನ್ನು ಹಾಕ್ಕೊಳ್ಬೋದು ಇದು ಅನ್ನದೊಟ್ಟಿಗೆ ಮತ್ತು ರಾಗಿ ಮುದ್ದೆ ಒಟ್ಟಿಗೂ ಸಹ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಒಟ್ಟಿಗೆ ಸರ್ವ್ ಮಾಡೋದಿದ್ರೆ ನೀವು ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದೊಂಥರ ತುಂಬ ರುಚಿಯಾಗಿರುತ್ತೆ ಒಂದು ಯುನೀಕ್ ಆಗಿರುವಂತಹ ರೆಸಿಪಿ ಅಂತ ಹೇಳ್ಬೋದು ಆಲ್ರೆಡಿ ನಾನು ಜಜ್ ಮೂಲಂಗಿ ಗೊಜ್ಜು ರೆಸಿಪಿಯನ್ನು ಸಹ ತೋರಿಸಿದ್ದೀನಿ ನೀವೆಲ್ಲ ತುಂಬ ಇಷ್ಟಪಟ್ಟದನ್ನು ನೋಡಿದ್ದೀರಾ ನೋಡಿಲ್ಲದೇ ಇರೋರಿಗಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಸಹ ಹಾಕಿದ್ದೀನಿ ಈಗ ಇದಕ್ಕೆ ಒಗ್ಗರಣೆಯನ್ನು ಕೊಡೋಣ ಒಂದು 2 ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಂಡು 1 ಚಮಚದಷ್ಟು ಸಾಸಿವೆ ಮತ್ತು ಉದ್ದಿನ ಬೇಳೆಯನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸಾಸಿವೆ ಉದ್ದಿನ ಬೇಳೆ ಚೆನ್ನಾಗಿ ಸಿಡಿದ ಮೇಲೆ ಇದಕ್ಕೆ ನಾನು ಒಣಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ ಯಾವುದೇ ಅಡುಗೆಗಾಗಲಿ ಒಗ್ಗರಣೆ ಬಿಟ್ಟರೆ ತುಂಬ ರುಚಿಯಾಗಿ ಇರುತ್ತೆ ಇದಕ್ಕೂ ಸಹ ಒಗ್ಗರಣೆ ಹಾಕಲೇಬೇಕು ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ ಈಗ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ನಾನು ಗೊಜ್ಜಿಗೆ ಒಗ್ಗರಣೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಒಗ್ಗರಣೆಯನ್ನು ಕೊಟ್ಟು ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಊಟಕ್ಕೆ ಕೂತ್ಕೊಳ್ಳುವಾಗ ಅಂದರೆ ಇನ್ನೇನು ಸರ್ವ್ ಮಾಡ್ತೀವಿ ಅನ್ನುವಾಗ ನಾವು ಇದಕ್ಕೆ ಮೊಸರನ್ನ ಹಾಕಬೇಕಾಗತ್ತೆ ಮೊಸರನ್ನು ಮೊದಲೇ ಸೇರಿಸಿ ಇಟ್ಬಿಡಬೇಡಿ ಇನ್ನೇನು ಊಟ ಮಾಡ್ತೀವಿ ಅಥವಾ ಇನ್ನೇನು ಸರ್ವ್ ಮಾಡ್ತೀವಿ ಅಂತ ಅನ್ನುವಾಗ ಇದಕ್ಕೆ ನೀವು ಮೊಸರನ್ನು ಆ್ಯಡ್ ಮಾಡಬೇಕಾಗತ್ತೆ ಹುಳಿ ಮೊಸರನ್ನು ಇಲ್ಲಿ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬೇಡಿ ಆದಷ್ಟು ಸಿಹಿಯಾಗಿರುವಂತಹ ಫ್ರೆಶ್ ಆಗಿರುವಂತಹ ಮೊಸರನ್ನು ಆ್ಯಡ್ ಮಾಡಬೇಕಾಗತ್ತೆ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆನ ಈಗ ನಾನು ಒಂದು 1/2 ಕಪ್ನಷ್ಟು ಅಂದರೆ 2 ಚಮಚದಷ್ಟು ಮೊಸರನ್ನು ಇಲ್ಲಿ ಹಾಕ್ತಾ
ಇದ್ದೀನಿ. ನೀವು ರುಚಿ ನೋಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಮೊಸರು ಬೇಕು ಅಂದರೆ ಮೊಸರನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ಆಲ್ರೆಡಿ ಉಪ್ಪನ್ನು ಹಾಕಿರೋದ್ರಿಂದ ನೀವು ರುಚಿ ನೋಡಿಕೊಂಡು ಮೊಸರು ಹಾಕಿದ ಮೇಲೆ ಉಪ್ಪು ಬೇಕು ಅಥವಾ ಸಪ್ಪೆ ಅಂತ ಅನಿಸಿದ್ರೆ ಉಪ್ಪನ್ನು ಸಹ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ರುಚಿ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಹಸಿ ಮೂಲಂಗಿ ಗೊಜ್ಜು ತಯಾರಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆ, ಚಪಾತಿ ಜೊತೆ, ರಾಗಿ ರೊಟ್ಟಿ ಜೊತೆ, ರಾಗಿ ಮುದ್ದೆ ಜೊತೆ ಸಹ ಇದು ತುಂಬ ಚೆನ್ನಾಗಿರುತ್ತೆ. ಇದೊಂದು ಸಾಂಪ್ರದಾಯಿಕವಾದಂತಹ ಅಡುಗೆ. ಇದನ್ನು ನೀವು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರುಚಿಯಾದ ಅಡುಗೆಗಳಿಗಾಗಿ ಸಂತೃಪ್ತಿ ಕಿಚನ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.